Yes, sir. Yes, sir. Mataram mood illa. I decided not to raise my voice in this house, but I have to submit to the chair. ನೀವು ಸರ್ಕಾರವಾಗಿ ಪ್ರತಿ ಹಂತದಲ್ಲೂ ಆವೇಶಕ್ಕೆ ಒಳಗಾಗಿ ಮಾತಾಡ್ತಾ ಇದ್ದೀರಿ. ದಯಮಾಡಿ ಕೇಳಿ, ನಾನು ನಿಮಗೆ ಅಡ್ರೆಸ್ ಮಾಡ್ತಾ ಇಲ್ಲ, ಚೇರ್ಗೆ ಅಡ್ರೆಸ್ ಮಾಡ್ತೇನೆ. ನಾನು ಕ್ರಿಯಾಲೋಪ ಇದೆ, ನೀತಿ ಘೋಷಣೆ ಮಾಡ್ತಕ್ಕಂಥದ್ದು ಬೇರೆ, ಅದಕ್ಕೆ ಫೈನಾನ್ಸಸ್ ಪ್ರೊವೈಡ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟು ಡಿಪಾರ್ಟ್ಮೆಂಟಿಂದ ಸ್ಯಾಂಕ್ಷನ್ಸ್ ಕೊಟ್ಟು ಕೆಲಸ ಮಾಡುತ್ತೆ. ನನ್ನ ಸರ್ಕಾರ ಮುಂದೆ ಪುನಃ ನಾನು ಬಂದೆ ಇಷ್ಟು ಲಕ್ಷ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಜನರಿಗೆ ತಾನು ಕೊಡ್ತಕ್ಕಂಥ ಒಂದು ಆಶ್ವಾಸನೆ, ತನ್ನ ನೀತಿ ಅದು, ಕಮಿಟ್ಮೆಂಟ್ ಅಲ್ಲ. ಕಮಿಟ್ಮೆಂಟ್ ಯಾವಾಗ ಬರುತ್ತೆ? ಸಿ, ನೀವು ಟಾರ್ಗೆಟ್ ಫಿಕ್ಸ್ ಮಾಡ್ತೀರಿ, ನೀವೇ ಸರ್ಕಾರ, ಈ ವರ್ಷದಲ್ಲಿ ಇಷ್ಟು ಮನೆ ಅಂತ ಫಿಕ್ಸ್ ಮಾಡಿ. ಫಿಕ್ಸ್ ಮಾಡಿದಾಗ ಎಸ್ ಸಿಗೆ ಇಷ್ಟು, ಎಸ್ ಟಿಗೆ ಇಷ್ಟು, ಜನರಲ್ ಕ್ಯಾಟಗರಿ ಎಲ್ಲ ಮಾಡಿ. ಮಾಡಿದ ಮೇಲೆ ಸಂಬಂಧಿಸಿದವ್ರಿಗೆ ಎಲ್ಲರೂ ತಿಳಿಸ್ತೇನೆ, ನಿಮ್ಮ ಕ್ಷೇತ್ರಕ್ಕೆ ಇಷ್ಟು ಬರುತ್ತೆ, ನಿಮ್ಮ ತಾಲೂಕಕ್ಕೆ ಇಷ್ಟು ಬರುತ್ತೆ ಅಂತ ಹೇಳ್ತೇನೆ. ಅದು ಹೇಳಿದ ಮೇಲೆ ಅವರು ಅಲ್ಲಿ ಗ್ರಾಮ ಸಭೆ ಮಾಡಬೇಕು, ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು. ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಗ್ರಾಮ ಪಂಚಾಯಿತಿ ಮುಖಾಂತರ ತಾಲೂಕು ಪಂಚಾಯತಿಗೆ, ನಂತರ ಜಿಲ್ಲಾ ಪಂಚಾಯತಿಗೆ, ನಂತರ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಬಂದಾಗ ಇದೆಲ್ಲವೂ ಸಕ್ರಮವಾಗಿದೆ, ಟಾರ್ಗೆಟ್ನೊಳಗಿದೆ ಅಂತ ಹೇಳಿ ಅವ್ರ ಅಪ್ರೂವಲ್ ಕೊಟ್ಟ ಮೇಲೆ ನಾವು ಕಾರ್ಯಾದೇಶ ಕೊಡೋದು, ಇಲ್ಲಿ ಯಾರೋ ಕೂತ್ಕೊಂಡು ಕಾರ್ಯಾದೇಶ ಕೊಡೋದು, ಕಾರ್ಯಾದೇಶವನ್ನ ಫಲಾನುಭವಿಗಳಿಗೆ ಅಲ್ಲಿ ಸ್ಥಳದಲ್ಲಿ ಕೊಡಬೇಕು. ಅವನು ಆಮೇಲೆ ಮೊದಲನೇ ಕೆಲಸ ಮಾಡುವಾಗ ಜಿ ಪಿ ಎಸ್ ಮಾಡ್ತಾರೆ, ಜಿ ಪಿ ಎಸ್ ಆದ್ಮೇಲೆ ಫಸ್ಟ್ ಬಿಲ್ ಅವನಿಗೆ ಕೊಡ್ತಕ್ಕಂಥದ್ದು. ಯಾರು ಕೂಡ ಈ ಮನೆಗಳ ವಿಚಾರದಲ್ಲಿ ನೀವು ಬಡವರನ್ನ ವಸ್ತುವಾಗಿ ಇಟ್ಕೊಂಡು ಖುಷಿ ಬಂದಂಗೆ ಮಾತಾಡ್ತಾ ಇದ್ದೀರಿ? ಒಬ್ಬ ಮಹಾನ್ ಭಾವ ಬದುಕಿದ್ದ ಈ ಭೂಮಿ ಮೇಲೆ, ದೇವರಾಜರ್ಸ್ ಅಂತ ಹೇಳಿ, ಆತ ಶುರು ಮಾಡ್ಕೊಂಡಿದ್ದು ಹುಚ್ಚಿಡ್ದ ಆತನಿಗೆ ಈ ಪ್ರೋಗ್ರಾಮ್. 75,000 ಇತ್ತು, ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ನಾನು ಪ್ರಣಾಳಿಕೆ ಬರೆದಿದ್ದೆ ಕಾಂಗ್ರೆಸ್ ಪಕ್ಷಕ್ಕೆ, ಅದನ್ನು 1.5 ಲಕ್ಷಕ್ಕೆ 1.5 ಲಕ್ಷಕ್ಕೆ ಏರಿಸಿದ್ವಿ. ಏರ್ಸಿದ ಪ್ರಕಾರ ದುಡ್ಡು ಕೊಟ್ಟು ಮನೆಗಳನ್ನು ಎಲ್ಲಿ ಗ್ರಾಮ ಪಂಚಾಯತಿಗೆ ನೀವು ಕೊಡ್ತೀರಿ? ಪಂಚಾಯತಿಗೆಲ್ಲ 15 ಮನೆ ಎಸ್ ಸಿಗಿರುತ್ತೆ, 3 ಜನರಲ್ಗಿರುತ್ತೆ, 6 ಎಸ್ಟಿಗಿರುತ್ತೆ. ಹೆದರ್ತಾರೆ ಅವರು, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅಂತ. ಗ್ರಾಮ ಸಭೆನೂ ಮಾಡೋದಿಲ್ಲ, ಲಿಸ್ಟು ಕಳಿಸೋದಿಲ್ಲ, ಎಲ್ಲರೂ ಮೈ ಮೇಲೆ ಬೀಳ್ತಾರಪ್ಪ ಯಾಕೆ ಬೇಕು ಅಂತ. ಒಂದು ವೇಳೆ ಕೊಟ್ಟರೆ ಯಾವ ಊರಿಗೆ ಹೋದ್ರು ಕೂಡ ಅವ್ರಿಗೆ ಬೇಕಾದವ್ರಿಗೆ ಕೊಟ್ಟರು ಅಂತ ಹೇಳ್ತಾರೆ, ಯಾರು ಬೇಕಾದವರು ಯಾರು ಬೇಡದವರು. ನಾನು ಅವ್ರ ಮಂತ್ರಿ ಆಗಿದ್ದರು, ಅಂಬರೀಷ್ ಅವರು ಹೌಸಿಂಗ್ ಮಂತ್ರಿ ಆಗಿದ್ದರು, ನಾನು ಹೋಗಿ ಹೇಳಿದೆ ಈ ಪೀಸ್ ಮೀಲ್ ಅರೇಂಜ್ಮೆಂಟ್ ಮಾಡಬೇಡಿ, ಟೋಟಲ್ ಸರ್ವೆ ಮಾಡಿ ತೆಗೆಸ್ಕೊಂಡು ಹೌಸ್ಲೆಸ್ ಈಸ್ ಎ ಹೌಸ್ಲೆಸ್, ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಜನರಲ್ ಕ್ಯಾಟಗರಿ ಆಗಲಿ, ನನ್ನನ್ನೇ ಚೇರ್ಮನ್ ಮಾಡಿ ಒಂದು ಕಮಿಟಿ ಮಾಡಿದ್ರು. ಅದ್ರ ಪ್ರಕಾರ ಇಷ್ಟು ಕೋಟಿ ಬೇಕಾಗುತ್ತೆ, ಇಷ್ಟು ಜನ ಇದ್ದಾರೆ ಅಂತೆಲ್ಲ ಮಾಹಿತಿ ಎಲ್ಲ ಕೊಟ್ವಿ. ಸರ್ಕಾರದಲ್ಲಿ ಭಾಳ ಜಾಸ್ತಿ ಆಗುತ್ತೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅನ್ನು ನಾವು ವಯಲೇಟ್ ಮಾಡಬೇಕಾಗುತ್ತೆ, ಅಷ್ಟು ಹಣ ತರಕ್ಕೆ ಆಗದ್ರೆ ಅಂದರೆ ಪೈಲಟ್ ಪ್ರಾಜೆಕ್ಟ್ ಅಂತ ನನ್ನಲ್ಲಿ ಮಾಡಿದ್ರು. ದಯಮಾಡಿ ಕಳಿಸಿ ಯಾರನ್ನಾದ್ರೂ ನೋಡಲಿ, ಎಲ್ಲ ಊರಿಗೆ ಹೋಗಿ ಪಾರ್ಟಿ ಇಲ್ಲ, ಪಂಗಡ ಇಲ್ಲ, ಜಾತಿ ಇಲ್ಲ, ಯಾರು ಬೇಕಾಗಿದ್ರು ಅರ್ಜಿ ಕೊಡಿ. ರಾಜಕೀಯವಾಗಿ ಒಂದು ವೇಳೆ ನಮ್ಮ ಮೇಲೆ ಮನಸ್ತಾಪ ಇದ್ರೆ ನನಗೆ ಓಟ್ ನೀವು ಮುಜುಗರ ಪಡಬೇಕಲ್ಲ, ನೇರವಾಗಿ ಕೊಡಿ ಅಂತ ಹೇಳಿದ್ವಿ. ಸ್ವಲ್ಪ ದುಡ್ಡು ಕೊಟ್ಟಿರ್ಬೋದು, 90% ಮಾಡಿದ್ದೇವೆ ನಾವು, ನೀವು ಕೊಟ್ಟ ಹಣನ ಖರ್ಚು ಮಾಡಿದ್ದೇವೆ. ಇಲ್ಲಿ ಯಾರಿಗೂ ನಿಮಗೆ ಪ್ರೊಸೀಜರ್ಸ್ ಅರ್ಥವಾಗಿಲ್ಲ, ಪಾಲಿಸಿಯನ್ನ ನೀವು ಕಮಿಟ್ಮೆಂಟ್ ಅಂತ ಮಾತಾಡ್ತೀರಿ. ಆವಾಗಲೇ ಮನೆಗಳಾಗಿದ್ದು ಅವ್ರು ಹೇಳಿದ್ರೆ 20 ಲಕ್ಷ ಹೇಳ್ತಾರೆ, 1 ಕೋಟಿ ಮನೆಗಳು ಹೇಳ್ತಾರೆ, ಹೇಳಿದ ಮಾತ್ರಕ್ಕೆ ಅದು ಕಮಿಟ್ಮೆಂಟ್ ಆಗೋದಿಲ್ಲ. ವೈ ಶುಡ್ ದ ಹೋಲ್ ಥಿಂಗ್ ಗೋಯಿಂಗ್ ಟು ರೆಕಾರ್ಡ್? ದಟ್ ಇಸ್ ಮೈ ಪಾಯಿಂಟ್ ಆಫ್ ಆರ್ಡರ್. ಪಾಲಿಸಿ ಅಂತ ಡಿಕ್ಲೇರ್ ಮಾಡಿದ್ದು, ಡಸ್ ಇಟ್ ಬಿಕಮ್ ಕಮಿಟ್ಮೆಂಟ್? ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.